ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಮಹೇಶ್ ಓಟಕ್ಕೆ ಬ್ರೇಕ್ ಹಾಕೋರು ಯಾರು ಸೋಮಣ್ಣ ಬಾಲರಾಜ್ ಬಲ ಬಿಜೆಪಿಗೆ ದಡ ಮುಟ್ಟುತ್ತ ಅನುಕಂಪದ ಕೃಷ್ಣಮೂರ್ತಿಗೆ ವರ್ಕೌಟ್ ಆಗುತ್ತ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಹ್ಮ್ ಬಹಳ ಕುತೂಹಲ ಇರೋ ಕ್ಷೇತ್ರ ಹೌದು ಮಹೇಶ್ ಬಿ ಎಸ್ ಪಿಯ ಯ ಮತವನ್ನ ಚುನಾವಣೆಯಿಂದ ಚುನಾವಣೆಗೆ ಹೆಚ್ಚಿಸ್ಕೊಂಡು ಜೊತೆಯಲ್ಲಿ ತನ್ನ ವರ್ಚಸ್ಸನ್ನು ಬೆಳೆಸ್ಕೊಂಡು ಬಿಜೆಪಿಗೆ ಬಂದು ಬಿಜೆಪಿಯಿಂದ ಶಾಸಕರಾಗಿ ಈಗ ಮತ್ತೊಮ್ಮೆ ಬಿ ಎಸ್ ಪಿ ಯಿಂದ ಬಿಜೆಪಿ ಸೇರ್ಕೊಂಡ್ರು ಈಗ ಬಿಜೆಪಿಯಿಂದ ಶಾಸಕರಾಗಕ್ಕೆ ಅಖಾಡದಲ್ಲಿದ್ದಾರೆ ಬಿಜೆಪಿಯಿಂದ ಮಹೇಶ್ ಕಾಂಗ್ರೆಸ್ ಇಂದ ಆರ್ ಕೃಷ್ಣಮೂರ್ತಿ ಸತತವಾಗಿ ಸೋತವರು ಎರಡ್ ಸಾವಿರದ ಇಪ್ಪತ್ತು ಹಾಗೆ ಇಂದ ಹಾಗೆ ಪುಡ್ಸ್ವಾಮಿ ಹೌದು ಜೆಡಿಎಸ್ ಫೈಟ್ ಬಿಟ್ವೀನ್ ಬಿಜೆಪಿ ಹಾಗೂ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಸೇರಿದಂಗೆ ಇಲ್ಲಿ ಫೈಟ್ ಆಗ್ತಾ ಇದೆ ಬಟ್ ಏನು ಅಂತಂದ್ರೆ ನಂಜುಂಡ್ ಸ್ವಾಮಿ ಎಕ್ಸ್ ಎಂ ಎಲ್ ಎ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಹೋದ್ರು ಇನ್ನೊಬ್ಬ ಎಕ್ಸ್ ಎಂ ಎಲ್ ಎ ಕಾಂಗ್ರೆಸ್ ಬಿಟ್ಟು ಬಾಲರಾಜ್ ಬಿಜೆಪಿ ಸೇರೋದು ದೊಡ್ಡ ಮಟ್ಟಿಗಿನ ಬಲ ಮಹೇಶ್ ಅವ್ರು ಸಿಕ್ಕಿದೆ ಹೌದು ಯಾವ ಮಟ್ಟಿಗೆ ಅಂತಂದ್ರೆ ನಂಜುಂಡ್ ಸ್ವಾಮಿ ಸ್ಟ್ರಾಂಗ್ ಬಾಲರಾಜ್ ಸ್ಟ್ರಾಂಗ್ ಅಂದ್ರೆ ಬಾಲರಾಜೇ ಸ್ಟ್ರಾಂಗ್ ಬಾಲರಾಜ್ ಬಲ ಈಗ ಮಹೇಶ್ ಸಿಕ್ಕಿದೆ ಇದಿಷ್ಟೇ ಅಲ್ಲ ಸೋಮಣ್ಣ ಚಾಮರಾಜನಗರ ಕಂಟೆಸ್ಟ್ ಮಾಡಿರೋದಿದೆಯಲ್ಲ ಅದು ಬಿಜೆಪಿಗೆ ಮತ್ತಷ್ಟು ಬಲ ತಂದ್ಕೊಟ್ಟಿದೆ ಇವತ್ತಿನ ರೀತಿ ಚುನಾವಣೆ ರೀತಿ ಬಿಜೆಪಿ ಯಾವತ್ತೂ ಒಗ್ಗಟ್ಟಲ್ಲಿ ಚುನಾವಣೆ ಮಾಡೇ ಇಲ್ಲ ಕರೆಕ್ಟ್ ಇಂದೆಂದಿಗಿಂತ ಅತಿ ಹೆಚ್ಚು ಒಗ್ಗಟ್ಟಿನಿಂದ ಬಿಜೆಪಿ ಚಾಮರಾಜನಗರ ಜಿಲ್ಲೆಯಲ್ಲಿ ಚುನಾವಣೆ ಮಾಡ್ತಾ ಇದೆ ಅದು ಕೊಳ್ಳೇಗಾಲದಲ್ಲಿ ಇವ್ರಿಗೆ ಅನುಕೂಲ ಆಗ್ತಾ ಇದೆ ಮಹೇಶ್ ಮಹೇಶ್ ಪ್ಲಸ್ ಬಿಜೆಪಿ ಪ್ಲಸ್ ಬಾಲರಾಜು ಪ್ಲಸ್ ಸೋಮಣ್ಣ ಪ್ಲಸ್ ಯಡಿಯೂರಪ್ಪ ಪ್ಲಸ್ ವಿಜಯೇಂದ್ರ ವಿಜಯೇಂದ್ರ ಕೊಳ್ಳೆಗಾಲ ಕದನದಲ್ಲಿ ಮಹೇಶ್ ಗೆ ಮಹಾ ಬಲ ಬಂದಂಗಾಗಿದೆ ಬಾಲರಾಜ್ ಎಲ್ಲ ಸೇರ್ಕಂಡ್ಲಾಗಿ ಯಾರ್ ಕೃಷ್ಣಮೂರ್ತಿ ಅನುಕಂಪ ಧ್ರುವ ನಾರಾಯಣ ಇಲ್ಲದ ಚುನಾವಣೆ ಇದು ಹೌದು ಯಾಕಂದ್ರೆ ಎಮ್ ಎಲ್ ಎ ಆಗಿದ್ರು ಅವರು ನಿಜ ಈ ಹಿಂದೆ ಅಂಡ್ ಟಫ್ ಕಾಂಗ್ರೆಸ್ ಇಂದ ಬಾಲರಾಜ್ ಬಿಟ್ಟಿರೋದು ಕಾಂಗ್ರೆಸ್ ಒಂದ್ ರೀತಿ ನಡೀತಾ ಇದೆ ಲೆಕ್ಕಾಚಾರ ಎಸ್ ಎಸ್ ವೀಕ್ಷಕರೇ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗ್ಬೇಕಂತ ಕಾಮೆಂಟ್ ಮಾಡಿ ಹಾಗೆ ಇನ್ನೂರು ಇಪ್ಪತ್ನಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೇ ಈ ವಿಡಿಯೋನ ನೋಡ್ತಿದ್ರು ಕೂಡ ನಿಮ್ಮ ಕ್ಷೇತ್ರ ಯಾವುದು ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಾಗ್ಬೇಕು ಅಂತ ತಿಳಿಸಿ ಚುನಾವಣೆ ಅಂದ್ರೆ ಮತದಾನಕ್ಕೆ ಕೆಲವೇ ದಿನಗಳು ನಿಮ್ಮ ಪ್ರಕಾರ ಯಾವ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಅಂತ ತಿಳಿಸಿ ಪ್ರತಿ ವಿಡಿಯೋ ನಮ್ದೊಂದು ಮನವಿ ಇರುತ್ತೆ ಯೋಗ್ಯರ ಆಯ್ಕೆ ಮಾಡಿ ಪಕ್ಷ ಜಾತಿ ಧರ್ಮ ನೋಡೋಕೆ ಹೋಗ್ಬೇಡಿ ಪಕ್ಷಾತೀತವಾಗಿ ಯಾರಲ್ಲಿ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯತೆ ಇದೆ ಯಾರು ಕೆಲಸ ಮಾಡ್ತಾರೆ ಆ ಶಾಸಕರಾಗಿ ಸೇವೆ ಮಾಡ್ತಾರೆ ಅವ್ರಿಗೆ ಊಟ ಹಾಕಿ ಶಾಸಕರಾಗಿ ಶೋಕಿ ಮಾಡೋರ್ಗೆ ಶಾಸಕರಾಗಿ ಲೂಟಿ ಮಾಡೋರ್ಗೆ ಅವಕಾಶ ಕೊಡಬೇಡಿ ಯೋಗ್ಯರನ್ನ ವಿಧಾನಸೌಧಕ್ಕೆ ಕಳಿಸಿ ಮತ ಮಾರಾಟ ಮಾಡಬೇಡಿ ಮತದಾನ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ